ಸೇವನೆಯಿಂದ ಅನೇಕ ಕಾಯಿಲೆಗಳಿಂದ ಪಾರಾಗಬಹುದು ಎಂಬ ಮಾತಿದೆ. ಮಾತ್ರೆ ಇಂಜೆಕ್ಷನ್ ಬರೆದುಕೊಡುವ ಡಾಕ್ಟರ್ ಕೂಡ ಇದನ್ನೇ ಹೇಳುತ್ತಾರೆ. ಹಾಗಾಗಿ ಎಳೆನೀರು ಅಂದಿನಿಂದ ಇಂದಿನವರೆಗೂ ಒಂದು ಆರೋಗ್ಯಕರ ಪಾನೀಯ ಎಂಬ ಹೆಸರು ಪಡೆದುಕೊಂಡಿದೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಯಾರು ಬೇಕಾದರೂ ಎಳೆನೀರು ಸೇವಿಸಬಹುದು. ಹಾಗಾದ್ರೆ ಇದರ ಮತ್ತಷ್ಟು ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಳೆನೀರಿನಲ್ಲಿ ಅಪಾರ ಪ್ರಮಾಣದ ನೈಸರ್ಗಿಕ ರೂಪದ ಎಲೆಕ್ಟ್ರೋಲೈಟ್ ಮತ್ತು ಖನಿಜಾಂಶಗಳ ಪ್ರಮಾಣ ಇರಲಿದ್ದು ಇದು ನಮ್ಮ ದೇಹ ಸೇರಿದರೆ ದೇಹಕ್ಕೆ ಅಗತ್ಯವಾಗಿ ಬೇಕಾದ ನೀರಿನ ಅಂಶವನ್ನು ಸಮರ್ಪಕವಾಗಿ ಎಲ್ಲ ಸಮಯದಲ್ಲೂ ಕಾಪಾಡಿಕೊಳ್ಳುವಂತೆ ನೋಡಿಕೊಳ್ಳುತ್ತದೆ. ಇದರಿಂದ ನಿರ್ಜಲೀಕರಣ ಆಗುವುದಿಲ್ಲ. ವಿಶೇಷವಾಗಿ ವಾಂತಿ ಭೇದಿ ಆದಂತಹ ಸಂದರ್ಭದಲ್ಲಿ ಎಳೆನೀರು ಕುಡಿಯುವುದರಿಂದ ದೇಹದಿಂದ ನಷ್ಟವಾದ ಪೌಷ್ಟಿಕ ಸತ್ವಗಳು ಮತ್ತೆ ಸಿಗುತ್ತವೆ. ಇನ್ನು ವ್ಯಾಯಾಮಕ್ಕೆ ಹೋಗುವವರು ಮತ್ತು ವ್ಯಾಯಾಮ ಮಾಡಿ ಬಂದವರು ಒಂದು ಲೋಟ ಎಳೆನೀರು ಕುಡಿಯುವುದರಿಂದ ಹೆಚ್ಚಿನ ಲಾಭವಿದೆ. ಇದು ನಿಮ್ಮ ದೇಹಕ್ಕೆ ತಕ್ಷಣವೇ ಶಕ್ತಿ ಮತ್ತು ಚೈತನ್ಯ ಕೊಟ್ಟು ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ. ಸುಸ್ತು ಮತ್ತು ನಿತ್ರಾಣತೆಯನ್ನ ಹೋಗಲಾಡಿಸುತ್ತದೆ. ಇದರಲ್ಲಿ ಕಡಿಮೆ ಕ್ಯಾಲೋರಿಗಳು, ಹೆಚ್ಚಿನ ಖನಿಜಾಂಶಗಳು ಇರಲಿದ್ದು ಒಂದು ಅವಶ್ಯಕವಾದ ಪಾನೀಯವಾಗಿ ಕೆಲಸ ಮಾಡುತ್ತದೆ. ಇನ್ನು ಒಂದು ಸಂಶೋಧನೆ ಹೇಳುವಂತೆ ಯಾರು ಎಳೆನೀರನ್ನು ನಿಯಮಿತವಾಗಿ ಕುಡಿಯುತ್ತಾರೆ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂದು ತಿಳಿದು ಬಂದಿದೆ. ಏಕೆಂದರೆ ಎಳೆನೀರು ತನ್ನಲ್ಲಿ ಪೊಟ್ಯಾಸಿಯಂ ಪ್ರಮಾಣವನ್ನು ಹೆಚ್ಚಾಗಿ ಹೊಂದಿದ್ದು ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಹೃದಯಾಘಾತ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳು ಬರದಂತೆ ತಡೆಯುತ್ತದೆ. ಇನ್ನು ಇದಕ್ಕೆ ಕಾರಣ ಎಳೆನೀರಿನಲ್ಲಿ ಹೆಚ್ಚಾಗಿ ಕಂಡುಬರುವ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ಪ್ರಮಾಣ. ಇವೆರಡರ ಕಾಂಬಿನೇಷನ್ನಿಂದ ಎಳೆನೀರನ್ನು ಮೂತ್ರವರ್ಧಕ ಎಂದು ಗುರುತಿಸಬಹುದು. ಹೀಗಾಗಿ ಇದು ಕಿಡ್ನಿ ಕಲ್ಲುಗಳ ತೊಂದರೆಯಿಂದ ರಕ್ಷಿಸುವುದು ಮಾತ್ರವಲ್ಲದೆ ಸಣ್ಣ ಪುಟ್ಟ ಕಿಡ್ನಿ ಕಲ್ಲುಗಳನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ಇನ್ನು ಎಳೆನೀರು ಮಹಿಳೆಯರ ಫಲವತ್ತತೆಯನ್ನ ಹೆಚ್ಚಿಸುತ್ತದೆ ಎಂದು ತಿಳಿದು ಬಂದಿದೆ. ಇದರ ಜೊತೆಗೆ ಬಾಯಾರಿಕೆಯನ್ನ ಹೋಗಲಾಡಿಸಲು ಇದೊಂದು ಅತ್ಯುತ್ತಮ ಪಾನೀಯವಾಗಿದ್ದು ಗರ್ಭಾವಸ್ಥೆಯ ಸಮಯದಲ್ಲಿ ಎದುರಾಗುವ ಅಜೀರ್ಣತೆ, ಎದೆಯುರಿ ಮತ್ತು ಮಲಬದ್ಧತೆ ಸಮಸ್ಯೆಯನ್ನ ಸಹ ಹೋಗಲಾಡಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.